Shoot Panaka's episode is a horrifying and pathetic scene as well in Ramayana. But we have a new treatment given in Yakshagana, Kathakali and other traditional theatrical forms of South India. Here Shurpanaka enters as a beautiful damsel. Her wild nature as a demoness is completely forgotten. She is appearing in a guise of a beautiful girl of 16, and how she tries to woo Rama and of course Lakshmana too, but she fails at last. And at the end, we'll be really feeling for Shurpanaka. Here, the Shringara Bhasa, the appearance of love, has to be observed. Simultaneously, she has to present the Danavatva and the Manavatva, the demonic and humanistic aspect of a lover or a love-laden lady. Watch Shurpanaka. ಕಪಟದಾಕೃತಿಯ ತಿರಸ್ಕಾರ. ಏನು ನನ್ನ ಪರಿಚಯ ಆಗ್ಲಿಲ್ಲವ ನಿಮಗೆ? ಇಲ್ಲ. ಸರಿ ನೋಡಿ. ಏನು ಹಿಂದೆ ನೋಡಿ, ಮುಂದೆ ನೋಡಿ. ಹಿಂದೆ ಮುಂದೆ ಎಲ್ಲ ಒಂದೇ ರೀತಿ ಕಾಣಿಸ್ತಾ ಉಂಟಲ್ಲ. ನಿಮಗೆ ದೃಷ್ಟಿ ಸರಿ ಇಲ್ಲ ಅಷ್ಟೇ. ಮೊದಲಾಗಿದ್ರೆ ಹೌದು, ಹಿಂದೆ ಮುಂದೆ ಎಲ್ಲ ಒಂದೇ. ಈಗ ಹಾಗಲ್ಲ, ಹಿಂದೆ ಬೇರೆ ಮುಂದೆ ಬೇರೆ. ಹಾಗಾದ್ರೆ ಮೊದಲು ಬೇರೆ ಇತ್ತು ಅಂತ ಆಯ್ತು. ನನ್ನ ಪರಿಚಯ ನಿಮಗೆ ಆಗಲೇ ಇಲ್ಲ. ಇಲ್ಲ, ಸರಿಯಾಗಿ ನೋಡಿ. ಏನು? ಓಹೋ, ರಾಕ್ಷಸಿ ಶೂರ್ಪಣಖ. ಶೂರ್ಪಣಖ ಉದ್ದವಾದಂತ ಉಗುರಿನಿಂದ ಕೂಡಿಕೊಂಡವಳು ನಾನು. ಈ ಪಂಚವಟಿ ಪ್ರದೇಶದಲ್ಲಿ ಇರುವವಳು ನಾನು. ದಂಡಕಾರಣ್ಯಕ್ಕೆ ಅಧಿಕಾರಿಣಿ ನಾನು. ಓ,
ಎಂದಿನಂತೆ ಬೇಟೆಯಾಡುವುದಕ್ಕಾಗಿ ಇತ್ತ ಕಡೆಗೆ ಧಾವಿಸಿ ಬಂದವಳು ನಾನು. ಆದ್ರೆ ಬೇಟೆಯಾಡುವುದಕ್ಕೆ ಬಂದು ನೋಡ್ತೇನೆ ಏನು ಇಲ್ಲಿ ಮನುಷ್ಯರ ಹೆಜ್ಜೆ. ಈ ಮನುಷ್ಯರ ಹೆಜ್ಜೆಯಲ್ಲಿ ಒಂದು ಸುಂದರವಾದ ಹೆಜ್ಜೆ ಅಂದನ್ನ ಕಂಡೆ. ಶಂಕ ಚಕ್ರ ಗದಾ ಪದ್ಮಗಳಿಂದ ಕೂಡಿರುವ ಹೆಜ್ಜೆಗಳ ಸಾಲು. ಈ ಹೆಜ್ಜೆ ಯಾರದ್ದು ಅಂತ ನೋಡ್ತೇನೆ. ಓ ಅಲ್ಲಿ ನೋಡಿ, ಎತ್ತರವಾದಂತಹ ಬಂಡೆಯ ಮೇಲೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ. ರಾಮನಂತೆ ಆತ, ಎಷ್ಟು ಚೆಂದ ಇದ್ದಾನೆ. ಪ್ರಪಂಚದಲ್ಲಿರುವ ಪುರುಷರ ರೂಪವನ್ನೆಲ್ಲ ತಂದು ರಾಶಿ ಹಾಕಿದಾಗಿದೆ. ಇವನನ್ನ ನೋಡಿದ ಮೇಲೆ ನನಗೆ ಇವನನ್ನೇ ಗಂಡ ಮಾಡಿಕೊಳ್ಳುವ ಆಸೆ. ಇದು ದುರಾಲೋಚನೆ. ಇದು ಯಾಕೆ, ಚಂದದವರನ್ನ ಮದುವೆ ಆಗುವುದು ಒಳ್ಳೇದೇ. ಆದ್ರೆ ಏನು, ಅವನ ಪಕ್ಕದಲ್ಲಿ ಒಬ್ಬಳಿದ್ದಾಳೆ. ಯಾರು? ಸುಮಾರಿಗಿದ್ದಾಳೆ, ನನ್ನಷ್ಟು ಚಂದ ಅಲ್ಲ ಅವಳು ಅಷ್ಟೇ. ಓಹೋ, ಸೀತಾದೇವಿ. ಸೀತಮ್ಮ ಅಂತೆ. ಏನ್ ಚಂದವ ಏನು ಅಲ್ಲ. ಅವಳನ್ನ ಅವನು ಮದುವೆ ಆಗಿದ್ದಾನೆ ಅಂದ್ರೆ, ನಾನೀಗ ಹೋಗಿ ಮದುವೆ ಆಗಬೇಕಿದ್ರೆ ಅವಳಿಗಿಂತಲೂ ಚಂದ ಮಾಡಿಕೊಳ್ಳಬೇಕು ಅನ್ನೋ ಆಸೆಯಿಂದಲೇ ಇಷ್ಟು ಚಂದ ಮಾಡಿಕೊಂಡು ಬಂದದ್ದು ನಾನು. ಓಹೋ, ಇದು ಮಾಡಿಕೊಂಡ ಚಂದ, ಇದಕ್ಕೆ ಹೆಚ್ಚು ಆಯುಷ್ಯ ಇರ್ಲಿಕ್ಕಿಲ್ಲ. ಬೇಡ, ಕೆಲಸ ಆದ್ಮೇಲೆ ಈ ವೇಷವೇ ಬೇಡ. ಹೇಗಿದೆ ರೂಪ? ಓಹೋ, ಬೇಕಾದವ್ರಿಗೆ ಆಗಬಹುದೋ ಏನೋ. ನಿಮಗಾದೀತ? ನಮಗ್ ಬೇಡ. ನಿಮಗ್ ಬೇಕಿದ್ರೆ ಈ ರೂಪ ಯಾಕೆ, ಮೊದಲಿನ ರೂಪವೇ ಸಾಕು. ನಾನು ರಾಮನಿಗಾಗಿ ಮಾಡಿಕೊಂಡು ಬಂದ ರೂಪ ಇದು. ಆದ್ರೆ ಮೊದಲಿನ ರೂಪವೇ ಸರಿ ನನಗೆ. ಮೊದಲು ನಾನು ಇದ್ದಂತಂದ್ರೆ ಹೇಗೆ ಹೋದಂತೆ. ಈಗ ಹಾಗಲ್ಲ, ದಾರಿನೇ ಹೋಗ್ಬೇಕು. ಕಷ್ಟ ಕಷ್ಟ ನಿಮ್ಮಂತ ದಾರಿ ತಪ್ಪಿದವರಿಗೆ ದಾರಿ ಮೇಲೆ ಹೋಗುದು. ಮೊದಲಾಗಿದ್ರೆ ಒಂದು ನಾಲ್ಕು ಸೀರೆ ಸುತ್ತಿಕೊಳ್ಳುತ್ತಿದ್ದೆ ನಾನು. ಈಗ ಒಂದು ಸೀರೆಯನ್ನೇ ನಾಲ್ಕು ತುಂಡು ಮಾಡಿ ಎರಡು ತುಂಡು ಉಟ್ಕೊಂಡಿದ್ದೇನೆ. ಓಹೋ, ಮೊದಲು ಕುತ್ತಿಗೆಗೆ ಹಾಕುವ ಆಭರಣ ಈಗ ಸಂಟಕ್ಕೆ ಸರಿಯಾಗ್ತದೆ. ಮೊದಲು ಸ್ವರ ಹೀಗಿರಲಿಲ್ಲ ನನ್ನದು. ದಾರಿಯುದ್ದಕ್ಕೂ ಕೋಗಿಲೆಯನ್ನೇ ತಿಂದವಳು ನಾನು. ಓಹೋ, ಕೋಗಿಲೆ ತಿಂದೆ ಈ ಸ್ವರ ನನಗೆ. ನಿಮ್ಮ ಹತ್ತಿರ ಎಲ್ಲ ಹೆಚ್ಚು ಮಾತನಾಡುವುದಕ್ಕೆ ಪುರುಸತ್ತಿಲ್ಲ. ನನಗೆ ಆರಾಮನಲ್ಲಿ ಹೋಗಬೇಕು, ಅವನನ್ನೇ ಗಂಡ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಆದಷ್ಟು ಬೇಗನೆ ರಾಮನಿಗೆ. ಅದೇನು ಒಂದೇ ರೀತಿ ಬಡಿಯುವುದು, ಸ್ವಲ್ಪ ಚಂದ ಮಾಡಿ ಬನ್ನಿ. ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ, ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ. ಅರುಹಿದಳು ಕಾರ್ಯಗಳ ಅಂತರ ಸ್ಥಿತಿಯ, ಅರುಹಿದಳು ಕಾರ್ಯಗಳ ಅಂತರ ಸ್ಥಿತಿಯ. ರಾಘವ ನರಪತಿ ಮಮ ವಚನಂ ಗಗನತ್ತಾತೋ ಗಿಡನಾಂಬುರಿ ನಗರಿಗುರ. ರಾಘವ ನರಪತಿ ಶೃಣು ಮಮ ವಚನಂ, ರಾಘವ ನರಪತಿ ಶೃಣು ಮಮ ವಚನಂ, ರಾಘವ ನರಪತಿ ಶೃಣು ಮಮ ವಚನಂ, ವಚನಂ ಶೃಣು ಶೃಣು. ನೀ ಗುಣ ನಿಧಿ ಎಂದು
ರಾಂಬಕಿ ನಾನು ರಾಘವ ಸರತಿ ಜಾಂಬಕಿ ನಾನು ಧರಣಿ ಪ್ರಕಾಶ ನೀನು ಧರಣಿ ಪ್ರಕಾಶ ನೀನು ವರಬಿಂಬಾಧರಿ ನಾನು ನಾನು ಕಲ್ತದ್ದಷ್ಟೇ ಆ ಭಾಷೆ. ಓಹೋ, ಯಾವ ಭಾಷೆ ಆದ್ರೆ ಸ್ವಲ್ಪ ಗೊತ್ತಿದ್ರೆ ಹೀಗೆ ಆಗುದು. ರಾಘವ ಅಂದ್ರೇನು? ರಘುವಂಶದವನು ಅಂತ. ನರಪತಿ ಅಂದ್ರೆ ರಾಜ. ಶೃಣು ಅಂದ್ರೆ ಕೇಳು. ಮಮ ಅಂದ್ರೆ ನನ್ನ. ವಚನವ ಅಂದ್ರೆ ಮಾತನ್ನು. ರಾಮನನ್ನ ಮಾತು ಕೇಳು ಅಂದ್ರೆ ಆಯ್ತಪ್ಪ, ಹಾಗೆ ಹೇಳ್ಬೋದು. ರಾಘವ ನರಪತೇಶ್ ಆ ಭಾಷೆ ಇವರಿಗೆ ಇರ್ಲಿ, ನಮಗೆ ಸುಲಭವಾದ ಭಾಷೆ ಸಾಕು. ಆದರೆ ಅಪರಿಚಿತರನ್ನ ಪರಿಚಯಿಸಿಕೊಳ್ಳುವುದಕ್ಕಾಗಿ ಸ್ವಲ್ಪ ಮೊದಲು ಅವ್ರ ಭಾಷೆ ತಿಳಿದಿರ್ಬೇಕು. ಓಹೋ, ಒಂದೆರಡು ದಿವಸ ಆಮೇಲೆ ನಮ್ಮ ಭಾಷೆ ಎಲ್ಲ ಹೇಳ್ಕೊಟ್ಬಿಡ್ತೇವೆ ಅವ್ರಿಗೆ. ರಾಮ, ದೂರದಿಂದಲೇ ನಿನ್ನನ್ನು ನಾನು ಓಡಿ ನೋಡಿ ಓಡೋಡಿ ಬಂದೆ. ಯಾಕೆಂದ್ರೆ ರಾಮನಲ್ಲಿ ಅಂತಹ ಕಾಂತ ಶಕ್ತಿ ಇದೆ. ರಾಮನೇ ನನಗೆ ಕಾಂತ ಆಗಬೇಕು. ಅವಳ ಯಾಕೆ ಹಂಗೆ ನೋಡೋದು? ರಾಮ, ನಿನ್ನ ಬಳಿಗೆ ಓಡಿ ಬರುವುದಕ್ಕೆ ಕಾರಣ ಉಂಟು, ಯಾಕೆ ಗೊತ್ತಿದೆಯಾ? ರಾಮನೆಂದರೆ ಸಾಮಾನ್ಯದವನಲ್ಲ, ಎಲ್ಲ ಗುಣಗಳನ್ನು ಸೇರಿಸಿಕೊಂಡಂತಹ ದೊಡ್ಡ ವ್ಯಕ್ತಿ ನೀನು. ನಿಮ್ಮಲ್ಲಿರುವ ದುರ್ಗುಣ ಒಂದನ್ನು ಬಿಟ್ಟು ಎಲ್ಲ ಗುಣಗಳನ್ನ ಎಲ್ಲರೂ ಸೇರಿಸಿಕೊಳ್ಳುತ್ತಾರೆ. ನಾನು ಹಾಗೆ ಅವನ ಗುಣವನ್ನೇ ನೋಡಿ ಆ ಗುಣದಲ್ಲಿ ಸೇರಿಕೊಳ್ಳುವುದಕ್ಕಾಗಿ ಓಡೋಡಿ ಬಂದವಳು. ನೋಡಿ, ಬೆಟ್ಟದ ತುದಿಯಲ್ಲಿ ಎಲ್ಲಿಯೋ ಹುಟ್ಟಿದ ನದಿ ಹರಿದು 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 ಸಾಗರವನ್ನ ಸೇರ್ತದೆ. ನಾನು ಹಾಗೆ ಎಲ್ಲಿಯೋ ಇದ್ದವಳು, ರಾಮನನ್ನ ನೋಡಿದ್ದೇ ತಡ. ರಾಮನ ಗುಣವೆನ್ನುವುದು ಸಾಗರ ಇದ್ದ ಹಾಗೆ ಈ ನದಿ ಎಂಬ ನಾನು ಸಾಗರವನ್ನ ಸೇರುವುದಕ್ಕಾಗಿ ರಾಮನನ್ನ ಸೇರುವುದಕ್ಕಾಗಿ ದಡವನ್ನ ಮೀರದೆ ಇದ್ರೆ ಸಾಕು. ಇಲ್ಲ, ರಾಮನನ್ನೇ ಸೇರುವುದಕ್ಕಾಗಿ ಬಂದವಳು. ರಾಮನೇನು ಸಾಮಾನ್ಯದವನಲ್ಲ, ಪ್ರತಿದೀಪಾಲಕ. ನಾನು ನೋಡಿ ಹೇಗಿದ್ದೇನೆ ನೋಡಿ, ನಾನು ರತಿ ಇದ್ದ ಹಾಗಿದ್ದೇನೆ. ರತಿ ಇದ್ದ ಹಾಗೆ ರತಿ ಅಲ್ಲವಲ್ಲ ರಾಮನು? ಹಾಗಲ್ಲ, ಅಯ್ಯೋ, ಮನ್ಮತ ಇದ್ದಾಗಿದ್ದಾನೆ. ನನಗೂ ಅವನಿಗೆ ಎಂತ ಸಾಮ್ಯತೆ ನೋಡಿ. ಅಷ್ಟೇ ಅಲ್ಲ, ನಾನೇನು ಸಾಮಾನ್ಯದವಳಲ್ಲ, ಅತಿ ಕುಲದಲ್ಲೇ ಹುಟ್ಟಿದವಳು. ಪ್ರತಿಭೆ ಪಾಲಕ ಅತಿ ಕುಲದವರನ್ನ ಸ್ವೀಕರಿಸುತ್ತಾನೆ ಅಂತ ಗೊತ್ತು ನನಗೆ. ನನ್ನ ಕುಲವೇನು ಸಾಮಾನ್ಯದ ಕುಲ ಅಲ್ಲ, ಅತಿ ಕುಲ. ಅದು ಪ್ರವೇಶ ಆದಾಗಲೇ ಗೊತ್ತಾಗಿತ್ತು ಎಲ್ಲವೂ ಸ್ವಲ್ಪ ಅತಿ ಅಂತ. ಆ ಅತಿ ಅಲ್ಲ, ಮತ್ತೆ ಅತಿ ಅಂದ್ರೆ ಶ್ರೇಷ್ಠವಾದ ಕುಲದವಳು ಅಂತ. ಅಯ್ಯಯ್ಯೋ, ನಾನು ಒಳ್ಳೆ ಕುಲದಲ್ಲೇ ಹುಟ್ಟಿದವಳು. ಹೌದಾ? ಶ್ರೇಷ್ಠ ಕುಲದಲ್ಲೇ ಹುಟ್ಟಿದವಳು, ಇದ್ದದ್ದು ಮಾತ್ರ ಇಲ್ಲಿ ಅಷ್ಟೇ. ರಾಮ,
ನನಗೂ ನಿನಗೂ ಎಂತಹ ಸಾಮ್ಯತೆ ನೋಡು. ಅಷ್ಟೇ ಅಲ್ಲ, ರಾಮನ ಮುಖವನ್ನು ನೋಡಿದರೆ ಸೂರ್ಯ ತೇಜಸ್ಸಿನಿಂದ ತುಂಬಿ ತುಳುಕಾಡುತ್ತಾ ಇದೆ. ರಾಮನನ್ನ ಮುಖವನ್ನು ನೋಡು. ನನ್ನ ಮುಖವೆನ್ನುವುದು ಸರೋವರದಲ್ಲಿರುವ ಕಮಲು. ಇದ್ದ ಹಾಗೆ ರಾಮನ ಮುಖವನ್ನು ಕಂಡಾಗ ನನ್ನ ಮುಖವೆಂಬ ಕಮಲ ಅರಳಿ 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 ಅರಳಿ. ಬಾಡುವುದೊಂದು ಬಾಕಿ, ನಿಮ್ ಜೊತೆಗಿದ್ರೆ ಎಲ್ಲ ಬಾಡು ಹೋಗುದೆ. ರಾಮ, ಹಾ, ನಿನ್ನ ನೋಡಿದ ತಕ್ಷಣದಲ್ಲಿ ನಿನ್ನ ಜೊತೆಗೆ ಸೇರುವುದಕ್ಕ. ಅಯ್ಯೋ ರಾಮ, ಸ್ವಲ್ಪ ಯೋಚಿಸುವುದೇ ಇಲ್ವಲ್ಲ, ಇಷ್ಟು ಚಂದ ಇದ್ದವಳು ನನ್ನ ಬಳಿಗೆ ನನ್ನನ್ನು ಗಂಡ ಆಗು ಅಂತ ಹೇಳ್ತಾಳಲ್ಲ. ಯಾವ ಭಂಡನೂ ಒಪ್ಲಿಕ್ಕಿಲ್ಲ. ಏನು ಇವಳಿಗೆ ಗಂಡ ಸಿಗ್ಲಿಲ್ವಾ ಅಂತ ತಲೆ ಬಿಸಿಯೋ ಏನು? ಎಷ್ಟು ಜನ ನೋಡಿದ್ದೇನೆ ನಾನು, ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ ರಾಘವ, 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 ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ, ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ, ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ. ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ, ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ, ನೀ ಕರೆಯೋ ನೀ ನೆರೆಯೋ ಕವಲು ಮನವ ಬಿಟ್ಟು ತವ ಕದಿ ದಯ ಬಿಟ್ಟು ರಾಘವ ಸವಿತಂಬುಲವ ನೀಡು ಸರಸ ಮಾತಾಡು 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 ಸವಿತಂಬುಲವ ನೀಡು ಸರಸ ಮಾತಾಡು ಯೋಚಿಸಬೇಕಾತಿಲ್ಲ, ನಾನು ಎಂತೆಂತ ಗಂಡಸರನ್ನು ನೋಡಿದ್ದೇನೆ. ಓಹೋ, ಸರಿಯಲ್ಲ, ಎಂತೆಂತ ಗಂಡಸರು ನನ್ನನ್ನು ನೋಡಿದ್ದಾರೆ. ಹಾಗೂ ಉಂಟ? ಅದು ಸರಿಯಾಗುದಿಲ್ವಾ? ಅಯ್ಯೋ ಬೇಡ, ನಾನು ಮದುವೆ ಆಗುವುದಕ್ಕಾಗಿ ಗಂಡನಿಗಾಗಿ ಎಂತೆಂತವರನ್ನೆಲ್ಲ ನೋಡಿದೆ, ಯಾರೂ ನನಗೆ ಒಪ್ಪುವ ಗಂಡು ಸಿಗಲಿಲ್ಲ. ಸಿಗುವುದು ಕಷ್ಟವೇ. ಆದರೆ ರಾಮನನ್ನು ನೋಡಿದ ಮೇಲೆ ಇವತ್ತು ಸಿಕ್ಕಿಬಿಟ್ಟ. ಲೋಕದಲ್ಲಿರುವಂತ ಗಂಡಸರ ರೂಪವೆಲ್ಲ ಇಲ್ಲಿಯೇ ಇದೆ. ಎಷ್ಟು ಚಂದ ಇದ್ದಾನೆ ನೋಡಿ. ರಾಮನ ರೂಪವನ್ನು ವರ್ಣಿಸುವುದಕ್ಕೆ 10 ಬಾಯಿ ಸಾಕಾಗಲಾರದು. ನಾನು ಒಂದೇ ಒಂದು ಮಾತಿನಲ್ಲಿ ಹೇಳ್ತೇನೆ ರಾಮನ ಸೌಂದರ್ಯದ ಬಗ್ಗೆ. ಹಾ, ಹೆಬ್ಬೆಟ್ಟನ್ನ ಹೊಕ್ಕಳಿನಲ್ಲಿಟ್ಟರೆ 1 ವರ್ತಲಾಕಾರದ ಹೊಟ್ಟೆಯವಾಗ, ಅದೇ ಹೆಬ್ಬೆಟ್ಟನ್ನ ಮೂಗಿನ ಮೇಲೆ ಬಿಟ್ಟು 1 ವರ್ತಲಾಕಾರದ ಮುಖಮಂಡಲ. ಅಳತೆ ಪ್ರಮಾಣ ಬದ್ಧವಾದಂತಹ ರೂಪವುಳ್ಳವನು ರಾಮ. ಇಷ್ಟು ಚಂದದ ರಾಮನನ್ನು ನೋಡಿದ ಮೇಲೆ ದೂರ ನಿಲ್ಲುವುದಕ್ಕೆ ಮನಸ್ಸಾಗಲಿಲ್ಲ. ರಾಮ, ನೀನೇ ನನ್ನ ಕೈ ಹಿಡ್ಕೊಳ್ಬೇಕು. ಇದು ಎಲ್ಲರಿಗೂ ಇದ್ದದ್ದೇ. ಅವಳಿಗೆ ಹೊಟ್ಟೆ ಕಿಚ್ಚು ಸೀತಮ್ಮನಿಗೆ, ಚಂದದವಳು ಬಂದು ಮದುವೆ ಆಗುವಂತ ಹೇಳ್ತಾಳಲ್ಲ ಅಂತ. ಅಯ್ಯ, ಸುಮಾರಿಗಿದ್ದಾಳೆ, ನನ್ನಷ್ಟು ಚಂದ ಅಲ್ಲ. ಅಲ್ಲ, ನಾನು ಬಂದು ಹೆಚ್ಚೊತ್ತಾಗಲಿಲ್ಲ, ಚಿಟ್ಟಿ ಪಿಟ್ಟಿ ಎಷ್ಟು ಚುರುಕಾಗಿ ಮಾತಾಡ್ತೇನೆ. ಅವಳು ನೋಡಿ ಒಳ್ಳೆ ಅರಸಿಕ್ರ ತರ. ಅಯ್ಯ,
ಇಂಥ ಹೆಂಡತಿಯನ್ನ ಕಟ್ಟಿಕೊಂಡ್ರೆ ಯಾವ ಗಂಡಿಗೂ ಸುಖ ಇರುವುದೇ ಇಲ್ಲ. ರಾಮನಿಗೆ ಸರಸವಾಡುವುದು ಮರ್ತು ಹೋಗಿದೆ. ಹಾ, ಕೌಲಮನ ಪಕ್ಕದಲ್ಲಿ ಹೆಂಡತಿ ಇದ್ದಾಳಲ್ಲ, ಅವಳು ಏನ್ ಹೇಳ್ತಾಳೆ ಅಂತ. ರಾಮ, ಯೋಚನೆ ಮಾಡಬೇಡ, ನನ್ನ ಕೈ ಹಿಡಿದುಕೋ, ನಾನು ಸರಸವನ್ನ ಹೇಳಿಕೊಡ್ತೇನೆ. ಅದಕ್ಕೂ ನೋಡು, ಈ ಕಾಡ ಬಳ್ಳಿಯ ಎಲೆಯನ್ನ ತೆಗೆದು ಕಾಡ ಚೊಗರನ್ನ ಸೇರಿಸಿ ಇದು ಈ ಸಿಹಿ ತಂಬೂಲವನ್ನ ಸಿದ್ಧಪಡಿಸಿದ್ದೇನೆ. ಇದನ್ನ ಕಚ್ಚಿ ಜಿಗಿದು ಬಿಡಬೇಕು. ಬಾಯೆಲ್ಲ ಬಿಸಿಯಾಗಿ ಏನು ಮಾತಾಡ್ತೇನೆ ಅಂತಲೇ ಗೊತ್ತಾಗುವುದಿಲ್ಲ. ಇದು ಸ್ವೀಕರಿಸು, ನನ್ನನ್ನು ಮದುವೆಯಾಗು. ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ, ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಚದುರೇ ಸಣ್ಣವಳೊಬ್ಬಳ ಮದುವೆಯಾದೆನಲ್ಲ, ಚದುರೇ ಸಣ್ಣವಳೊಬ್ಬಳ ಮದುವೆಯಾದೆನಲ್ಲ. ನನ್ನಿಂದ ನೂರ್ಮಡಿ ಚೆಲುವ ತಮ್ಮನಿಗೆ ಪ್ರಾಯ, ಏನು ನನ್ನಿಂದ ನೂರ್ಮಡಿ ಚೆಲುವ ತಮ್ಮನಿಗೆ ಪ್ರಾಯ. ಗಮ್ಮನೇ ನೀ ಹೋಗಿ ತೋರು ನಿನ್ನಲ್ಲಿ ದುಬಾಯ, ಗಮ್ಮನೇ ನೀ ಹೋಗಿ ತೋರು ನಿನ್ನಲ್ಲಿ ದುಬಾಯ. ರಾಮ ಮಾತನಾಡಿದ, ರಾಮ ಮಾತನಾಡಿದ, ರಾಮ ಮಾತನಾಡಿದ. ರಾಮ ಎಂತ ಮಾತನಾಡಿದ್ದು, ಬಾರೆ ಬಾರೆ ಪಟ್ಟದ ರಾಣಿ ಎಂದ ರಾಮ, ನನ್ನ ಪಟ್ಟದ ರಾಣಿ ಎಂದ. ಬೆಟ್ಟದ ರಾಣಿ ಅಂತ ಹೇಳಬೇಕಿತ್ತು. ನಮ್ ಜಾತಿಯರೆಲ್ಲ ಹಾಗೆ ಕರೆಯುವುದು. ಆದ್ರೆ ರಾಮ ಹಾಗಲ್ಲ, ಎಷ್ಟೊಂದು ರಸಿಕತೆಯಿಂದ ಪಟ್ಟದ ರಾಣಿ ಎಂದ. ಆದ್ರೆ ನನ್ನ ಕೈ ಹಿಡಿಯುವುದಕ್ಕೆ ಅವನು ಒಪ್ಪುವುದೇ ಇಲ್ಲ. ಯಾಕೆಂದ್ರೆ ನಾನು ಬಂದದ್ದು ತಡ ಆಯ್ತಂತೆ. ಮೊದಲೇ ಬಂದವಳು ಒಬ್ಳು ಇದ್ದಾಳಂತೆ, ಅವಳೇ ಸೀತಮ್ಮ. ಅವಳನ್ನ ಕಟ್ಟಿಕೊಂಡಿದ್ದಾನಂತೆ ಅವನು. ರಾಮ, ನನಗಡ್ಡಿಲ್ಲಪ್ಪ, ನನಗ್ ತೊಂದರೆ ಇಲ್ಲಪ್ಪ. ರಾಮ, ನೀನು ಸೀತಮ್ಮನನ್ನ ಕಟ್ಟಿಕೊಂಡ್ರೆ ನನಗೆ ತೊಂದರೆ ಇಲ್ಲ, ನನ್ನ ಇಟ್ಟುಕೋ. ರಾಮನಿಗೆ ಯಾಕೆ ಕೋಪ ಬಂದದ್ದು? ಇಟ್ಟುಕೋ ಅಂದ್ರೆ ತಪ್ಪಾಯ್ತಾ? ಅಲ್ವಾ, ನಮ್ ಜಾತಿಯಲ್ಲೆಲ್ಲ ಇಟ್ಕೊಂಡ್ರು ಒಂದೇ, ಕಟ್ಕೊಂಡ್ರು ಒಂದೇ. ಆದ್ರೆ ಏನ್ ಮಾಡೋದೀಗ? ರಾಮ, ರಾಮ, ಇಲ್ಲ, ನಿನ್ನೇ ಇಷ್ಟಪಟ್ಟು ಬಂದವಳು ನಾನು, ನನ್ನ ಮದುವೆ ಆಗು. ಏನು ಏಕಪತ್ನಿ ವ್ರತಸ್ಥ? ಏಕ ಅಂದ್ರೆ ಎಷ್ಟು? ಒಂದು ಅಂತ ಅರ್ಥ. ಏಕ ಅಂದ್ರೆ ಒಂದು. ರಾಮ, ನನ್ನ ಕೈ ಹಿಡಿದ್ರೆ ನಾಳೆ ಬೆಳಿಗ್ಗೆ ಇರೋದು ಒಂದೇ ಹೆಂಡತಿ. ಆಹಾ, ನಾಡಿದ್ದು ಬೆಳಿಗ್ಗೆ ತಿಂಡಿಗೆ ಸೀತಮ್ಮ. ರಾಮ, ನಾನು ಕೇಳಿದ್ದೇನೆ, ಹಾ, ನಿನ್ನಪ್ಪ ದಶರಥ ಭೂಪತಿ, ಅವನಿಗೆ ಮೂರು ಹೆಂಡತಿಯರಂತೆ. ಆ ಮುದುಕನಿಗೆ ಮೂರು ಹೆಂಡತಿಯರು? ಇಷ್ಟು ಚಂದದ ರಾಮನಿಗೆ ಒಂದು ಎರಡು. ನೀನು ಕೊಡುಗೈ ದಾನಿಯಂತೆ, ನೀನು ರಾಜನಂತೆ. ಕೊಡುವುದಕ್ಕಿಲ್ಲದೆ ಇದ್ರೆ ಸಿಗುವ ಸ್ಥಳವನ್ನಾದರೂ ತೋರಿಸುವವನು. ಬಂದ ದಾರಿಗೆ ಸುಂಕ ಇಲ್ವ ಹಾಗಿದ್ರೆ? ಏನು, ಎಲ್ಲಿ, ಯಾರು? ನಿನ್ನ ತಮ್ಮ ಲಕ್ಷ್ಮಣ, ನೂರ್ಪಟ್ಟು ಚೆಲುವ. ಅಲ್ಲಿಗೆ ಹೋದರೆ ಅವಮಾನಿಸುತ್ತಾನೆ. ಖಂಡಿತ ಅವಮಾನಿಸುತ್ತಾನೆ. ಅವಮಾನಿಸುತ್ತಾನೆ, ಅದೇ, ಅವನು ಅವಮಾನಿಸುತ್ತಾನೆ. ನನ್ನ ಚತುರತೆಯನ್ನು ಪ್ರಕಟಿಸಿದರೆ ಆಯಿತು. ಸರಿ, ಉಪಕಾರ ಆಯಿತು, ನಮಸ್ಕಾರ. ನಿನ್ನ ಹಣೆಯವರ ರಾಮನ ಜೊತೆಗೆ ಆಯ್ತಾಯ್ತು, ಅಡ್ಡಿಲ್ಲ, ತೊಂದರೆ ಇಲ್ಲ, ಹೋಗಿ. ರಾಮನೇ ಚಂದ ಅಂತ ನಾನು ಇಷ್ಟು ಚಂದ ಮಾಡಿಕೊಂಡು ಬಂದವಳು. ರಾಮನ ತಮ್ಮ ಲಕ್ಷ್ಮಣ ನೂರ್ಪಟ್ಟು ಚೆಲುವ.
ಹಾಗಿದ್ರೆ ಇನ್ನೊಂದು 10 ಸೀರೆ ಉಟ್ಕೊಂಡು ಅದು ಮೊದಲಾಗಿ ಆಗೋಗ್ಬಿಡ್ತೇನೆ. ರಾಮ ಹೇಳಿದ ನಿನ್ನ ಚತುರತೆಯನ್ನ ಪ್ರಕಟಿಸು ಎಂದ. ಚತುರತೆ ಅಂದ್ರೆ ಏನು? ಲಕ್ಷ್ಮಣನ ಬಳಿಗೆ ಈ ಶೂರ್ಪಣಕ್ಕೆ ಹೋಗುವ ಬಗೆ ಚಂದ್ರದಿಂದ ಬಂದಳ Thank you.
ಕಾಮ ಸನ್ನಿಬ ಮಾತ ಕೇಳು ಕಳಿಸಿದ್ದಾನೆ ಲಕ್ಷ್ಮಣನ ಬಳಿಗೆ. ಲಕ್ಷ್ಮಣನನ್ನು ನೋಡ್ತೇನೆ ನೂರು ಪಟ್ಟಲ್ಲ ಹೆಚ್ಚು. ನಿಮಗೆ ಲಕ್ಷ್ಮಣನನ್ನ ನೋಡ್ಲಿಲ್ಲ ಇನ್ನು, ಅವನ್ ಬೆನ್ನು ಮಾತ್ರ ನೋಡಿದ್ದೀಗ. ಓಹೋ, ಸೌಂದರ್ಯ ಬೆನ್ನೇ ನೂರು ಪಟ್ಟು ಚೆಲುವ ಆದ್ರೆ ಇನ್ನು ಮುಖ ಎಷ್ಟು ಚಂದ ಇರಬಹುದು ಏನು. ಕುಣಿದು ಕುಪ್ಪಳಿಸುತ್ತಾ ಹಾರುತ್ತಾ ಹಾಡುತ್ತಾ ಈ ಕಡೆಗೆ ಬಂದೆ. ಆದ್ರೆ ಇವ ನೋಡುದೇ ಇಲ್ಲ ನನ್ನನ್ನ. ನೋಡ್ಬೇಕು ಅಂತೇನಿಲ್ವಲ್ಲ, ಇಷ್ಟು ಚಂದ ಮಾಡ್ಕೊಂಡು ಬಂದಿದ್ದೇನೆ. ಕಾಮ ಸನ್ನಿಭ ನಾಥ, ದೂರ ನಿಲ್ಲೋದಕ್ಕೆ ನನಗೆ ಮನಸ್ಸೇ ಬರೋದಿಲ್ಲ. ಅವನೇನು ಮುಖ ತೀರ್ಸ್ಕೊಂಡದ್ದ? ಅವನನ್ನ ನೋಡ್ದಿದ್ರೇನು, ನಾನು ಮಾತನಾಡಿಸದೆ ಬಿಡುವವಳಲ್ಲ. ನಾನು ಲಕ್ಷ್ಮಣನನ್ನು ಹಿಡ್ಕೊಂಡೇ ಹೋಗ್ಲಿಕ್ಕೆ ಬಂದವಳು. ಕಾಮ ಸನ್ನಿಭ ನಾಥ, ಏನು ಇಷ್ಟು ಕೂಗಿದ್ರೆ ನಮ್ ಜಾತಿಯವರೆಲ್ಲ ಇಲ್ಲಿ ಬಂದ ಅವ್ರ ಕಡೆಗೆ. ಬೇಡ, ಇವನಿಗೆ ಕಿವಿ ಕೇಳುವುದಿಲ್ವಾ ಎಂತದ? ಕಿವಿ ಕೇಳದಿದ್ರೆ ಒಳ್ಳೇದಾಯ್ತು ಬಿಡಿ. ಕೈ ಹಿಡಿದ ಗಂಡಂದರಿಗೆಲ್ಲ ಕಿವಿ ಕೇಳಲೇಬಾರ್ದು, ಎಷ್ಟು ಬೇಕಾದ್ರೂ ಬೈಬಹುದು ಅವ್ರನ್ನ. ಮಾತು ಬಾರದೇ ಇದ್ರೆ ಇನ್ನೂ ಒಳ್ಳೇದು. ಹತ್ತಿರ ಹೋಗಿ ನಾನೇ ಮಾತಾಡಿ. ಅಯ್ಯ, ಅದು ಎಂತದ್ದು ಕೈಯೆಲ್ಲ ಕತ್ತಿ? ಅದು ನಿಮ್ಮಂಥವರನ್ನ ಸ್ವಾಗತಿಸುವ ರೀತಿ. ಇದು ಯಾವ ಊರಿನ ರೀತಿ ಇದು? ಕತ್ತಿಯ ಸ್ವಾಗತ. ಎಂತದ್ದು ಹೆಣ್ಣು ಮಕ್ಕಳಿಗ? ನಿಮ್ಮಂಥವರಿಗೆ ಮಾತ್ರ, ದುಷ್ಟರಿಗೆ. ಅವನ ಕೈಯಲ್ಲಿ ಕತ್ತಿ ನೋಡಿ ಒಮ್ಮೆಲೆ ಸಣ್ಣ ಹೆದರಿಕೆ ಅಂತಲ್ಲ, ಸಣ್ಣ ಭಯ. ಓಹೋ, ಭಯ ಪಡುವುದ್ಯಾಕೆ? ನಾನು ರಾಮ ಹೇಳಿ ಕಳಿಸಿದ್ದಾನೆ ಹೋಗು ಅಲ್ಲಿ ಎಂದು. ಅವನ ಜೊತೆಯಲ್ಲಿ ಹೆಂಡತಿ ಇಲ್ಲ, ನಾನು ಹೆಣ್ಣಾಗಿ ಬಂದಿದ್ದೇನೆ. ಧೈರ್ಯವಾಗಿ ರಾಮ ಹೇಳಿದ ಮೇಲೆ ಹೋಗಿ ಕೈ ಹಿಡಿದು ನನ್ನನ್ನು ಮದುವೆ ಆಗುವಂತೆ ಹೇಳುವುದು. ಕಾಮ ಸನ್ನಿ ಕೇಳು ಮಾತ, ರಾಮ ಹೇಳಿ ಕಳಿಸಿದ್ದು ನಿನ್ನ ಪಕ್ಕದಲ್ಲಿ ಹೆಂಡತಿ ಇಲ್ಲಂತೆ. ನಿನ್ನ ಕೈ ಹಿಡಿದು
ಮಾಡಬೇಕು ಅಂತಲೇ ಹೀಗೆಲ್ಲ ಮಾಡ್ತಾ ಇರೋದು. ಒಂದೇ ಸುತ್ತಿನಲ್ಲಿ ಹೇಳಬೇಕಾದ ಮಾತೆಲ್ಲ ಹೇಳಿಬಿಟ್ಟ. ಕತ್ತಿಯ ಸುತ್ತು. ಯಪ್ಪ, ನನ್ನನ್ನು ನೋಡಿದವನೇ ಸಿಟ್ಟು ಸಿಟ್ಟು ಬಂದ್ರು ಲಕ್ಷ್ಮಣ ಚಂದ ಚಂದವೇ. ಅವನು ಹೇಳಿದ ರಾಮನೇ ಹೇಳಿ ಕಳಿಸಿದ್ದಾನೆ ಅನ್ನೋದಕ್ಕೆ ಕುರುಹ ಏನು ಎಂದು. ಕುರುಹ ಅಂದ್ರೆ ಏನು? ಗುರುತು ಅಂತ ಅರ್ಥ. ಗುರುತು. ರಾಮ ಹೇಳಿದ್ರೆ ನಾನು ಕೈ ಹಿಡಿಯುತ್ತೇನೆ. ಹಾಗೆಲ್ಲ ಕೈ ಹಿಡಿಯೋದಕ್ಕಾಗುವುದಿಲ್ಲ. ನಾನು ಬ್ರಹ್ಮಚರ್ಯವನ್ನು ಪಾಲಿಸುತ್ತೇನೆ. ಬ್ರಹ್ಮಚರ್ಯ ಅಂದ್ರೆ ಏನು? ಮದುವೆ ಆಗದಿರುವುದು ಅಂತ ಅರ್ಥ ಇರಬಹುದು. ಮದುವೆ ಆಗಿದೆ ಅವನಿಗೆ. ಹೆಂಡತಿಯನ್ನ ಮನೆಯಲ್ಲಿಟ್ಟು ಬಂದವರೆಲ್ಲ ಬ್ರಹ್ಮಚರ್ಯ ಅಂತ ಹೇಳುವುದಾದ್ರೆ ನನ್ನನ್ನು ಮದುವೆ ಆಗಿ 4 ದಿವಸ ಬಿಟ್ಟರಾಯ್ತಪ್ಪ. ಮಾತನಾಡುವುದಕ್ಕೆ ಅವಕಾಶ ಕೊಡುವುದಿಲ್ಲ ಅವನು. ಏನ್ ಮಾಡುವುದೀಗ? ನಾನು ಹೇಳಿದಂತೆ ಸುಲಭದಲ್ಲಿ ಇಲ್ಲ ಈ ಹುಡುಗರು. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಚೆಂಡಾಟದ ರೀತಿಯಲ್ಲಿ ಆಡುತ್ತಿದ್ದಾರೆ. ಸುಲಭವಾಗಿ ತಕ್ಕುವವರಲ್ಲ ಇವರು. ನಾನು ಎಣಿಸಿಕೊಂಡ ಹಾಗೆ ಬಾಲಕರಲ್ಲ. ಅಲ್ಲ ಅಂತ ಹೇಳಿದ್ರೆ ನಂಬುವ ಸ್ಥಿತಿಯಲ್ಲಿಲ್ಲ ಅವನು. ಬ್ರಹ್ಮಚರ್ಯವಂತೆ ಅವನಿಗೆ. ನಿನ್ನ ನೋಡಿದರೆ ಏಕಪತ್ನಿ ವ್ರತಸ್ಥ. ಏನು ನಗಗೇಡ ಮಾಡಿದಿರೋ ಜೋಕೆ? ರಾಮ ಬೇಡ, ನಾನು ಈಗ ಇರುವ ಹಾಗೆ ಒಳಗೆ ಇಲ್ಲ. ನನ್ನ ಒಳಗಿರುವ ಭಾವವನ್ನು ಹೊರತಂದರೆ ನಿಮಗೆ ಕೇಳು. ಸೀತಮ್ಮ, ರಾಮ ನೀನೇ ಹೇಳಿ ಕಳಿಸಿದ್ದೇನೆ ಅನ್ನುವುದಕ್ಕೆ ಕುರುಹು ಬೇಕಂತೆ. ಕೊಡ. ಹೆಂಡತಿ ಮುಖ ನೋಡ್ದ. ಮಾತಿತ್ತಿದ್ರೆ ಹೆಂಡತಿ ಮುಖ ನೋಡು. ಅವನು ಹೆಂಡತಿ ಮುಖ ನೋಡಿ ಹೆಂಡತಿ ಅದಕ್ಕೆ ಒಪ್ಪಿಗೆ ಕೊಟ್ಟು ನನ್ನ ಮೇಲೆ ಕನಿಕರ ಬಂದು ಲಕ್ಷ್ಮಣನಿಗೆ ಇವಳು ಅಟ್ಟಿ ಇಲ್ಲ ಅಂತ ಅನ್ನಿಸಿಕೊಂಡು ಇಮ ಕುರುಹು ಕೊಟ್ಟು ನಾನಲ್ಲಿಗೆ ತೆಗೆದುಕೊಂಡು ಹೋಗಿ ಅವನಿಗೆ ಇದು ರಾಮ ಕಳಿಸಿದ್ದು ಅಂತ ಒಪ್ಪಿಗೆ ಆಗಿ ನನ್ನ ಕೈ ಹಿಡಿಯೋದ್ರೊಳಗೆ ನಾನು ಅಜ್ಜಿ ಆಗಿ ರಾಮ ಹೆಗಲ ಮೇಲೆ ಕೂತ್ಕೋ, ನಾನೇ ಕರ್ಕೊಂಡು ಹೋಗ್ತೇನೆ. ನೀವೆಲ್ಲದಕ್ಕೂ ಬೈಡಿಬೇಡಿ, ಸುಮ್ಮನಿರಿ. ಅದು ನಮ್ಮ ಜಾತಿಯಲ್ಲಾದರೂ ಒಪ್ತಾರೆ. ಇವ್ರ ಜಾತಿಯಲ್ಲಿ ಅಣ್ಣನನ್ನು ಹೊತ್ಕೊಂಬಂದ್ರೆ ಅಮ್ಮ ಅಂದು ನಮಸ್ಕಾರ ಮಾಡಿಬಿಡ್ತಾನೆ, ಮತ್ತೆ ಮದುವೆ ಆಗ್ಬೋದು ಯಾವ ಕರ್ಮಕ್ಕೆ. ಕೊಡಕುರು ಬೇಡ, ನಾನೇ ತರ್ತೀನಿ. ಇದೋ ಈ ಸರೋವರ, ಸರೋವರದಲ್ಲಿ ಕಮಲಗಳು, ಕಮಲದ ಪಕ್ಕದಲ್ಲಿ ಕಮಲದ ಎಲೆ. ಇದ್ರ ಮೇಲೆ ಬರೇ ಸೂರ್ಯನ ತಾಪಕ್ಕೆ ಮೈಯ ಬಿಸಿಗೆ ಕಮಲದ ಎಲೆ ಬಾಡಿ ಹೋಗ್ತದೆ. ಸರಿಯಾಗಿ ಬರೆದತ್ತನ್ನೇ ಓದುವ ತಾಳ್ಮೆ ಅವನಿಗಿಲ್ಲ. ಮತ್ತೆ ಎಲ್ಲಿ ಬರೀತೀ ರಾಮ? ಕೈ ಮೇಲೆ ಬರೀ. ಕೈ ಮೇಲೆ ಬರೆದ್ರೆ ಲಕ್ಷ್ಮಣ ನಂಬುತ್ತಾನ? ನಾನೇ ಬರ್ಕೊಂಡು ಬಂದವ ಹೇಳಿದ್ರೆ
ನಾನೇ ಬರೀಲಿಕ್ಕೆ ನನಗೆ ಭಾಷೆ ಬಂದ್ರಲ್ವ ಬರೆಯೋದು. ಅದನ್ನ ಬ್ರಹ್ಮದೇವರು ಮೊದಲೇ ಬರದಾಗಿದೆ. ಓಹೋ, ಮೊದಲಾಗಿದ್ರೆ ದೊಡ್ಡ ದೇಹ ದೊಡ್ಡ ಹಣೆ ಎಷ್ಟು ಬೇಕಾದ್ರೂ ಬರಿಬೋದಿತ್ತು. ಈಗ ವೇಷವನ್ನ ಚಿಕ್ಕದು ಮಾಡಿಕೊಂಡಿದ್ದೇನೆ, ಹಣೆ ಚಿಕ್ಕದು, ಎಲ್ಲಿ ಬರೆಯುವುದು ರಾಮ, ಎಲ್ಲಿ ಬರೀತಿ ರಾಮ? ಚದುರೆ ಬಾಬಾ ಎಂದು ಕರೆದು, ಚದುರೆ ಬಾಬಾ 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 ಎಂದು ಕರೆದು ಕರೆದು ರಾಮ, ಕಂಬಿನ ತುದಿಯೊಡು ಮೂಗನು ಕೊಯ್ಯಲ್ ಬರೆದು ರಾಮ, ಕಂಬಿನ ತುದಿಯೊಡು ಮೂಗನು ಕೊಯ್ಯಲ್ ಬರೆದು ಒದಗಿ ತೋರೆ ಬೆನ್ನ ಸರಿದು ಸರಿದು ರಾಮನಿಗೆ ನನ್ನ ಪರಿಚಯ ತಿಳಿಯಿತ ಹೇಗೆ? ವೇಷವನ್ನ ಮರೆಸುವ ಸಮಯದಲ್ಲಿ ಬೆನ್ನಿನಲ್ಲಿರುವ ಕೂದಲುಗಳು ಹಾಗೆ ಉಳಿದು ಹೋದವು. ಗೊತ್ತಾದ್ರೆ ಗೊತ್ತಾಗ್ತದೆ. ಬೆನ್ನೂರಿ, ಸರಿ ಬರ್ದಿದ್ದೀಯ ರಾಮ, ಸರಿಯಾಗಿ ಬರ್ದಿದ್ದೀಯಲ್ಲ. ರಾಮನ ಲೆಕ್ಕಾಚಾರ ಲೆಕ್ಕಾಚಾರ, ರಾಮನ ಲೆಕ್ಕ ಚೊಕ್ಕ. ನನಗೆ ಗೊತ್ತು ರಾಮ ಯಾಕೆ ನನ್ನ ಕೈ ಹಿಡಿಲಿಲ್ಲ ಅಂತ. ಲಕ್ಷ್ಮಣನ ಕತ್ತಿಗೆ ನನ್ನ ಮೂಗು, ಅದೇ ಲಕ್ಷ್ಮಣನ ಕತ್ತಿಗೆ ನನ್ನ ಮೂಗು ಮೊದಲೇ ನಿರ್ಧಾರವಾದದ್ದು, ಅದೇ ಆಗಬೇಕು ಅಂತ. ರಾಮನನ್ನ ಮದುವೆ ಆದ್ರೆ ರಾಮನ ಸೊಂಟಕ್ಕೂ ಬರುವುದಿಲ್ಲ, ಲಕ್ಷ್ಮಣನ ಮದುವೆ ಆದ್ರೆ ಲಕ್ಷ್ಮಣನ ಕತ್ತಿಗೆ ನನ್ನ ಮೂಗು ಅಳತೆ ಪ್ರಮಾಣ ಬದ್ಧವಾದ ರೂಪ. ಈಗಲೇ ಸಿದ್ಧಳಾಗ್ಲಿಕ್ಕದ್ದಿಲ್ಲ ರಾಮ, ನಿನ್ನ ಲೆಕ್ಕಾಚಾರ ಒಳ್ಳೆ ಲೆಕ್ಕಾಚಾರ, ಉಪಕಾರ ಆಯ್ತು ಉಪಕಾರ ಆಯ್ತು ರಾಮ. ಎಂತ ರಾಮ 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 ಅಂತ ಹೇಳಲಿಕ್ಕೆ ನಾನೇನು ಸೀತಯ್ಯ? ಇನ್ಮೇಲೆ ನಾನು ರಾಮ ಅಂತ ಹೇಳುವುದಿಲ್ಲ. ಲಕ್ಷ್ಮಣನನ್ನ ನಾನು ಮದುವೆ ಆದ್ರೆ ರಾಮ ನನಗೆ ಏನಾಗಬೇಕು? ರಾಮ್ ಬಾವಯ್ಯ, ನನಗೆ ಇನ್ಮೇಲೆ ರಾಮ್ ಬಾವಯ್ಯ. ರಾಮ ಬಾವಯ್ಯ ಆದ್ರೆ ಸೀತಕ್ಕೊ ಸೀತಕ್ಕೊ ಅಕ್ಕ ಬಾವಯ್ಯ ಮದುವೆ ಅಣ್ಣಲ್ಲ ನಮಗ್ ಪುರ್ಸತ್ತಿಲ್ಲ. ಮದುವೆ ಆದ್ಮೇಲೆ ದಂಡಕಾರಣ್ಯ ಎಲ್ಲ ಸುತ್ತಾಡಿ ಸುತ್ತಾಡಿ ಕೊನೆಗೆ ನಿಮ್ಮ ಮನೆಗೆ ಬರುವುದು. ಆ ದಿವಸ ಹಬ್ಬದ ಊಟ ನನಗೆ ಸೀತಮ್ಮನ ಪಾಯಸ, ಉಪಕಾರ ಆಯ್ತು. ಹೋಗು ಹೋಗು, ನೀನು ರಾಮನ ಜೊತೆಗೆ ಇರು ಹೋಗು. ವಂದಿಸಿದೆಳು ಪಾದದೆಗೆ ಬೆನ್ನ ನೋಡು ಬೆನ್ನ ನೋಡು ಬೆನ್ನ ನೋಡು ನೋಡು ರಾಜಿ ಬೆಳೆದವರಿಗೆ ಅಣ್ಣನ ನಿಜ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾನೇ ನಗುದ ತನ್ನ ಮನದಲ್ಲಿ ತಾನೇ ನಗುದಲ್ಲಿ ಕನ್ಯೆ ಪ್ರಾಯದ ಚದುರೆ ಬಾಬಾ ಮೂಗನ ಕಾರಿ ಮೂಗ
now that you have watched Shurpanakha, a wonderful piece taken from the famed writing of Parthisubba, supposed to be Yakshagana Valmiki, his Panchavati is a marvelous prasanga. From there, this piece has been extracted, and the beautiful elements of raga and tala are well matched with the artistic presentation of Shurpanakha in Ghora and Saumya aspects, the wild and the soft presentations. And here we can as well notice how the Vachika, the spontaneous extempore conversational technique of Yakshagana, finds its place and the relevance. And we can also see how Rama, Lakshmana and Sita, though they are virtually not present on the stage, they are made present by the capability of the solo artist.